ಒಂದು ವಿಡಿಯೋ ಚೆನ್ನಾಗಿರಬೇಕು ಅಂದ್ರೆ ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರಬೇಕು. ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಂದ್ರೆ ಮೈಕ್ ಬಳಸಲೇಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಬೋಯಾ ಕಂಪ್ನಿಯ ಬೋಯಾ ಎಂ ಒನ್ ಮೈಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಇದರಲ್ಲಿರುವಂತಹ ಫೀಚರ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡಬ್ಬ ಏನೋ ಸಿಕ್ಕಾಪಟ್ಟೆ ತೂಕ ಇದೆ, ನೋಡೋಣ ಒಳಗೆ ಏನೆಲ್ಲ ಇದೆ ಅಂತ. ಸೊ ಈಗ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಇಷ್ಟೊಂದು ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಓಕೆ, ಸೊ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಸೊ ಡೈರೆಕ್ಟಾಗಿ ಮೈಕ್ ಸಿಗ್ತಾ ಇದೆ. ಸೊ ಇದೊಂದು ಓಮಿ ಡೈರೆಕ್ಷನಲ್ ಮೈಕು, ಅಂದರೆ ಒನ್ ಸೈಡ್ ಮಾತ್ರ ರೆಕಾರ್ಡ್ ಆಗುತ್ತೆ. ಸೊ ಇದ್ರ ಜೊತೆ ಸಿಕ್ಕಾಪಟ್ಟೆ ಒಂದು 6 ಮೀಟರ್ ಉದ್ದವಾದಂಥ ವೈಯರು, ಒಂದು ಕಂಡೆನ್ಸರು, 3.5 mm ಹೆಡ್ಫೋನ್ ಜಾಕು. ಸೊ ಜೊತೆಗೆ ಮುಖ್ಯವಾಗಿ ಈ ಒಂದು ಮೈಕು. ಸೊ ಇದನ್ನೆಲ್ಲ ಸೈಡ್ಗಿಟ್ಟು ಸೊ ಮಿಕ್ಕಿದ್ದೇನೇನಿದೆ ಸೊ ಈ ಬಾಕ್ಸಲ್ಲಿ ನೋಡೋಣ ಬನ್ನಿ. ಸೊ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಬ್ಯಾಗ್ ಸಿಗುತ್ತೆ. ಸೊ ಆ ಒಂದು ಮೈಕ್ನ ಇಟ್ಕೊಳ್ಳೋಕ್ಕೋಸ್ಕರ ಈ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಸೊ ಎಲ್ಲಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಇದ್ರೊಳಗೆ ಹಾಕೊಂಡು ಉಪಯೋಗಿಸ್ಬೋದು, ಬಿಸಾಕನ ಆ ಕಡೆ. ಸೊ ಇದಾದಮೇಲೆ ಬರುವಂಥದ್ದು ಒಂದು ಯೂಸರ್ ಮ್ಯಾನ್ಯುಯಲ್. ಸೊ ಇದನ್ನ ಯಾರೂ ಕೂಡ ಓದಲ್ಲ, ಬಟ್ ಇದ್ರೊಳಗಡೆ ಸಿಕ್ಕಾಪಟ್ಟೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೈಕ್ನ 100% ಎಫಿಷಿಯನ್ಸಿ ಯಾವ ರೀತಿ ಇಂಪ್ರೂವ್ ಮಾಡೋದು, ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ. ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸಿಂಪಲ್ ಮೈಕು, ಬಟ್ ಆದರೂ ಸಹ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಯಾವ ರೀತಿ ಎಷ್ಟು ಡಿಸ್ಟೆನ್ಸಲ್ಲಿ ಆ ಮೈಕ್ನ ಹಾಕೊಬೇಕು ಅಂತೆಲ್ಲ. ಸೊ 25 cm ಇರಬೇಕು, ನೀವೇನು ಮಾತಾಡ್ತಾ ಇದ್ದೀರಾ ಸೊ ಆ ಮೈಕು ನಿಮಗೂ 25 cm ಇರಬೇಕು. ಸೊ ಆಮೇಲೆ ನೀವು ಪರ್ಪಸ್ಫುಲ್ ಆಗಿ ರೆಕಾರ್ಡಿಂಗ್ ಚೆನ್ನಾಗಿ ಬರಲಿ ಅಂತ ಆಂಪ್ಲಿಫೈ ಮಾಡೋಕೆ ಹೋಗ್ಬಾರ್ದು ನಿಮ್ಮ ವಾಯ್ಸ್ನ, ಅದು ಮೈಕು ಆಟೋಮೆಟಿಕ್ ಆಗಿ ಆಂಪ್ಲಿಫೈ ಮಾಡುತ್ತೆ, ನೀವಾಗ ನೀವೇ ಮಾಡೋಕೆ ಹೋಗ್ಬೇಡಿ. ಸೊ ಅದನ್ನ ಇಲ್ಲಿ ಬರೆದಿದ್ದಾರೆ, ಸೊ ಬುಕ್ಸಲ್ಲೂ ಕೂಡ ನೀಟಾಗಿದೆ, ಓದ್ಕೊಳ್ಳಿ. ಸೊ ಇದಾದಮೇಲೆ ಇನ್ನೇನಿದೆ ಅಂತ ನೋಡೋದಾದರೆ ಒಂದು ಕವರ್ ಕೊಟ್ಟಿದ್ದಾರೆ. ಸೊ ಅದು ಯೂಸರ್ ಮ್ಯಾನ್ಯುಯಲ್ ಹಾಕೋಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಸೊ ನೀವು ಬೈ ಮಾಡಿದಂಥ ಸೊ ಇಲ್ಲಿ ಡೀಟೇಲ್ಸ್ ಇದೆ. ಸೊ ನೀವು ಬೈ ಮಾಡಿರ್ತೀರಲ್ವಾ, ಸೊ ಎಷ್ಟು ರೂಪಾಯಿ ಅಂತೆಲ್ಲ ಸೊ ಹಿಂದೆಗಡೆ ಇದೆ. ಸೊ ಆ ಒಂದು ಡೀಟೇಲ್ಸ್ ಇರುತ್ತೆ, ಸೊ ಅದನ್ನು ಕೂಡ ಆ ಕಡೆ ಬಿಸಾಕೋಣ. ಸೊ ಇದಾದಮೇಲೆ ಬರುವಂಥದ್ದು ಸೊ ಒಂದು ಖಾಲಿ ಕವರು, ಸೊ ಇದ್ರೊಳಗಡೆ ಬಿದ್ದೋಗಿದೆ. ಸೊ ಇದ್ರೊಳಗಡೆ ವಿಂಡ್ ಶೀಲ್ಡ್ ಕೊಟ್ಟಿರ್ತಾರೆ, ಸೊ ತೋರಿಸ್ತೀನಿ ರೀ. ಸೊ ಈ ಒಂದು ಬಾಕ್ಸ್ ಒಳಗಡೆ 2 ವಿಂಡ್ಶೀಲ್ಡ್ ಕೊಟ್ಟಿರ್ತಾರೆ. ಸೊ ಹೊರಗಡೆ ಏನಾದ್ರು ಶೂಟಿಂಗ್ ಮಾಡ್ತಾ ಇದ್ರಾ ಅಂದ್ರೆ ಗಾಳಿ ಜಾಸ್ತಿ ಇರುತ್ತೆ, ಸೊ ಅದಕ್ಕೋಸ್ಕರ ಈ ಒಂದು ವಿಂಡ್ಶೀಲ್ಡ್ ಯೂಸ್ ಮಾಡಬೇಕು. ಸೊ ನೀವೇನಾದ್ರೂ ರೂಮ್ ಒಳಗಡೆ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಈ ಒಂದು ವಿಂಡ್ಶೀಲ್ಡ್ ಯೂಸ್ ಮಾಡಬೇಕು, ಸೊ ಯಾಕಂದ್ರೆ ಗಾಳಿ ಕಡಿಮೆ ಇರುತ್ತೆ. ಸೊ ಇದಾದ್ಮೇಲೆ ಬರುವಂತದ್ದು ಬೋಯಾ ಸ್ಟಿಕ್ಕರ್. ಸೊ ಈ ಒಂದು ಸ್ಟಿಕ್ಕರ್ ನು ಕೂಡ ನೀವು ಗೋಡೆ ಮೇಲೆ ಅಂಟಿಸ್ಕೋಬಹುದು. ಸೊ ಇದ್ಯಾರು ಹಾಕಲ್ಲ, ಸುಮ್ಮನೆ ಕೊಡ್ತಾರೆ. ಸೊ ಇನ್ನು ವ್ಯಾರಂಟಿ ಕಾರ್ಡ್ ಇದನ್ನೆಲ್ಲ ಫಿಲ್ ಮಾಡಿ 6 ಮಂತ್ ವ್ಯಾರಂಟಿ ಕಾರ್ಡ್ ಇರುತ್ತೆ, ವ್ಯಾರಂಟಿ ಇರುತ್ತೆ ನಿಮಗೆ. ಸೊ ಇಲ್ಲಿ ಡೀಟೇಲ್ಸ್ನ ನಿಮ್ದು ಹಾಕ್ಬೇಕಾಗತ್ತೆ. ಸೊ ಇದಾದಮೇಲೆ ಇದು ಸಿಲಿಕಾ ಅಂತ ಕರೀತಾರೆ. ಸೊ ಇದೇಂತಕ್ಕೆ ಕೊಡ್ತಾರೆ ಅಂದರೆ ಮಾಯಿಶ್ಚರ್ನ ಅಟ್ರ್ಯಾಕ್ಟ್ ಮಾಡಬಾರ್ದು, ಎಲೆಕ್ಟ್ರಾನಿಕ್ ಗೂಡ್ಸ್ ಯಾವುದು ಮಾಯಿಶ್ಚರ್ಗೆ ರಿಯಾಕ್ಟ್ ಆಗಬಾರ್ದು ಅಂತ ಕೊಡ್ತಾರೆ. ಸೊ ಇದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕಷ್ಟೇ, ತಿನ್ಗಿನಕ್ಕೆ ಹೋಗ್ಬಿಟ್ಟಿರಾ. ಸೊ ಇದಾದಮೇಲೆ ಬರುವಂಥದ್ದು ಸೊ ಶೆಲ್. ಸೊ ಮುಖ್ಯವಾಗಿ ಈ ಒಂದು ಶೆಲ್ನ ನೀವೇನಾದರೂ ಮೈಕ್ನ DSLR ಏನಾದರೂ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಫಿಲಮೆಂಟ್ ಪವರ್ನ ಕೊಡಬೇಕಾಗುತ್ತೆ, ಅದಕ್ಕೋಸ್ಕರ ಈ ಒಂದು ಶೆಲ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಹಾಕೊಂಡೇ ನೀವು DSLR ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಸೊ ಅದಕ್ಕೋಸ್ಕರ ಕೊಟ್ಟಿರ್ತಾರೆ. ಸೊ DSLR ಯೂಸ್ ಮಾಡೋರ್ಗೆ ಗೊತ್ತಿರುತ್ತೆ. ಸೊ ಇನ್ನು ಈ ಒಂದು ಕನೆಕ್ಟರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು 3.5 mm ಹೆಡ್ಫೋನ್ ಜಾಕ್ ಹಾಕಿ ಸೊ ಇದನ್ನು ನೀವು ಕಂಪ್ಯೂಟರು, DVD ಪ್ಲೇಯರ್ಗೋ, ಸೊ ಇನ್ನಿತರ ಯಾವುದೇ ಒಂದು ಇದಿರುತ್ತೆ ನೋಡಿ ಆ್ಯಂಪ್ಲಿಫೈಯರ್ಗಳು ಇರ್ತಾವಲ್ಲ, ಸೊ ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಈ ಒಂದು ಕನೆಕ್ಟರ್ನ ಯೂಸ್ ಮಾಡ್ತಾರೆ. ಸೊ ಇದಾದಮೇಲೆ ಸೊ ಈ ಒಂದು ಪ್ಯಾಕೆಟು, ಸೊ ಇದು ಹಾಕೋಕ್ಕೆ. ಸೊ ಇನ್ನು ಇದೊಂದು ಬ್ಯಾಡ್ಜ್ ಥರ ಕೊಟ್ಟಿರ್ತಾರೆ ಬೋಯಾ ಅಂತ, ಸೊ ಇದೇಂತಕ್ಕೆ ಯೂಸ್ ಇಲ್ಲ, ಸುಮ್ಮನೆ ಬಿಸಾಕಿ. ಸೊ ಇನ್ನು ಈ ಒಂದು ಡಬ್ಬ, ಸೊ ಮೈಕೆ ಆ ಕಡೆ ಬಿಸಾಕಿದ್ದೀನಿ, ಇನ್ನು ಈ ಡಬ್ಬ ಇಟ್ಕೊಂಡು ಏನು ಮಾಡಲಿ, ಅದನ್ನು ಬಿಸಾಕೋಣ. ಸೊ ಇನ್ನು ಡೈರೆಕ್ಟಾಗಿ ಈ ಒಂದು ಮೈಕಿಗೆ ಬರೋದಾದರೆ ಸಿಕ್ಕಾಪಟ್ಟೆ ಉದ್ದ ಇದೆ ವೈರು. ಸೊ ಇಷ್ಟೊಂದು ಉದ್ದ ಬೇಕಾಗಿಲ್ಲ ಅನ್ಕೊಂತೀನಿ, ಬಟ್ ಬೋಯಾ ಕಂಪ್ನಿಯವರು ಈ ಥರ ಉದ್ದ ಕೊಡ್ತಾರೆ ಅಂತಲೇ ಎಷ್ಟೊಂದು ಜನ ತಗೋತಾರೆ, ಅದಕ್ಕೋಸ್ಕರ ಇಷ್ಟೊಂದು ಉದ್ದ ಕೊಡ್ತಾರೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಕಡೆ ಒಂದು 3.5 mm ಹೆಡ್ಫೋನ್ ಜಾಕ್ ಇರುತ್ತೆ, ಸೊ ಈ ಕಡೆ ಒಂದು ಕಟ್ ವೈರ್ ಇರುತ್ತೆ, ಈ ಕಡೆ ಒಂದು ಕಟ್ ವೈರ್ ಇರುತ್ತೆ, ಇವೆರಡರ ಮಧ್ಯ ಇದೇನೋ ಇಷ್ಟಪ್ಪ ಒಂದು ಡಬ್ಬು ಥರ ಇರುತ್ತೆ. ಸೊ ಇಲ್ಲಿ ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ, ಕ್ಯಾಮ್ರಾಗೆ ಯೂಸ್ ಮಾಡ್ತೀರಾ ಅಂತ ಒಂದು ಸ್ವಿಚ್ ಕೊಟ್ಟಿರ್ತಾನೆ, ಸೊ ಅದನ್ನು ಯೂಸ್ ಮಾಡ್ಬೋದು ನೋಡಿಕೊಂಡು. ಆಮೇಲೆ ಇದನ್ನು ಓಪನ್ ಮಾಡ್ತು ಅಂದರೆ ಕಬ್ಬಣ ಇದು ಸೌಂಡ್ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಸೊ ಓಪನ್ ಮಾಡ್ತು ಅಂದರೆ ಇಲ್ಲಿ ಶೆಲ್ ಹಾಕಿ ಕೊಟ್ಟಿರ್ತಾರೆ, ಆಗಲೇ ಶೆಲ್ ತೋರಿಸಿದ್ನಲ್ಲ ಅದನ್ನು ಇಲ್ಲ ಹಾಕಬೇಕು. ಸೊ DSLR ಏನಾದರೂ ನೀವು ಯೂಸ್ ಮಾಡ್ತೀರಾ ಈ ಮೈಕ್ನ ಅಂದರೆ ಸೊ ಇಲ್ಲಿ ಶೆಲ್ ಹಾಕಬೇಕಾಗುತ್ತೆ, ಅವಾಗ ಇದೊಂದು ವರ್ಕ್ ಆಗೋದು. ಸೊ ಮೊಬೈಲ್ ಫೋನ್ಗೆ ಏನಾರು ಹಾಕ್ತೀರಾ ಅಂದರೆ ಏನೋ ಹಾಕಕ್ಕೆ ಹೋಗ್ಬಿಡಿ, ಆಮೇಲೆ ಸುಮ್ಮನೆ ಶೆಲ್ ಹಾಕಿರೋ ಸೊ ಚಾರ್ಜಿಂಗ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ QR ಕೋಡ್ ಇರುತ್ತೆ, ಅಪ್ಲಿಕೇಶನ್ ಕೂಡ ಇದೆ, ಸೊ ಅದನ್ನು ನೋಡ್ಬೋದು. ಸೊ ಏನು ಯೂಸ್ ಇಲ್ಲ. ಸೊ ಅದಾದಮೇಲೆ ಈ ಕಡೆ ಒಂದು ಇತ್ಕೊಟ್ಟಿರ್ತಾರೆ ವೆಲ್ಕ್ರೋ. ಸೊ ಇದು ವೈರ್ನ
ಎಲ್ಲ ಸಿಕ್ಸಿ ಇಲ್ಲಿಡೋಕ್ಕೆ. ಸೊ ಮುಖ್ಯವಾಗಿ ಈ ಒಂದು ಮೈಕ್, ಸೊ ಈ ಒಂದು ಮೈಕ್ ಜೊತೆ ಒಂದು ಕ್ಲಿಪ್ ಕೊಟ್ಟಿರ್ತಾರೆ, ಸೊ ಇದನ್ನ ಕಾಲರ್ಗೆ ಹಾಕೊಳ್ಳೋಕ್ಕೆ. ಸೊ ಈ ಮೈಕ್ ಏನಿದೆ, ಇದೇ ಒಂದು ಪವರ್ಫುಲ್, ಇದಕ್ಕೇನೆ ಚಾರ್ಜ್ ಮಾಡೋದು ಅವರು. ಸೊ ಈ ಒಂದು ಮೈಕಲ್ಲಿ ಏನು ಮಾತಾಡ್ತೀರಾ ಕಂಪ್ಲೀಟಾಗಿ ಕಂಡೆನ್ಸ್ ಮಾಡಿ ಈ ಒಂದು ಡಿವೈಸಲ್ಲಿ. ಸೊ ಇದು ಔಟ್ಪುಟ್ ಇಲ್ಲಿ ಕೊಡುತ್ತೆ. ಸೊ ಇದನ್ನು ನೀವು ಮೊಬೈಲ್ ಅಥವಾ ಡಿ ಎಸ್ ಎಲ್ ಆರ್ಗೆ ಕನೆಕ್ಟ್ ಮಾಡಿಕೊಂಡು ಸೊ ಆಡಿಯೋ ಔಟ್ಪುಟ್ನ ತೊಗೊಬೋದು. ಸೊ ಈ ಮೈಕ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಈಗೇನು ವೀಡಿಯೋ ನೋಡ್ತಾ ಇದ್ದೀರಾ, ಸೊ ಈ ಒಂದು ಮೈಕೆಲ್ಲ ಯೂಸ್ ಮಾಡ್ತಾ ಇರೋದು, ಸೊ ಬೇರೆ ಮೈಕು. ಸೊ ನಾನು ಬೇರೆ ಬೇರೆ ವೀಡಿಯೋಸಲ್ಲಿ ರೆಕಾರ್ಡಿಂಗ್ ನಾವು ಕೇಳಿ, ಸೊ ಕಂಪ್ಲೀಟಾಗಿ ಆ ಒಂದು ಮೈಕಲ್ಲಿ ಹೆಂಗೆ ಕ್ವಾಲಿಟಿ ಬರಬೇಕು ಅದೇ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಒಂದು ಮೈಕಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಇರುವಂಥದ್ದು ಅದೇನೆಂದರೆ, ಈ ಒಂದು ಉದ್ದ ವೈರು, ಸೊ ಇದನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಎರಡನೇದೇನೆಂದರೆ, ಈ ಒಂದು ಮೈಕಲ್ಲಿ ನೀವು ಎಕೋ ಬಂದ್ಬಿಡುತ್ತೆ, ಅಂದರೆ ನೀವು ರೂಮಲ್ಲಿ ಮಾಡ್ತಾ ಇದ್ರೆ ಒಂಥರ, ಹೊರಗಡೆ ಮಾಡ್ತಾ ಇದ್ರೆ ಒಂಥರ. ಸೊ ಈ ಥರ ಸೌಂಡು ವೇರಿಯೇಷನ್ ಬರುತ್ತೆ. ಸೊ ಅದೊಂದು ಬೇಜಾರಾಗೋ ವಿಚಾರ, ಯಾಕಂದರೆ ನಿಮ್ಮ ಒಂದು ವಾಯ್ಸು ಡಿಫ್ರೆಂಟ್ ಆಗ್ತಾ ಇರುತ್ತೆ ಪ್ರತಿಯೊಂದು ವಿಡಿಯೋಸ್ಗೂ. ಸೊ ಅದೊಂದು ಫಿಕ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ಈ ಒಂದು ಮೈಕ್ನ ಬಗ್ಗೆ. ಸೊ ಹೇಗನ್ನಿಸ್ತು ಈ ಒಂದು ಮೈಕ್ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣ ಒಂದು ಲೈಕು, ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮೆಲ್ಲ ಸೋಷಿಯಲ್ ವ್ಯಾರಲ್ಸು ಡಿಸ್ಕ್ರಿಪ್ಷನ್ಲಿದೆ, ಫಾಲೋವನ್ನು ಮಾಡ್ಬೋದು.